ಇವತ್ತು ನಾವು ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ. ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮಸಾಲ ಮಜ್ಜಿಗೆಗೆ ಏನು ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮೊದಲು ನಾವು ಗಟ್ಟಿ ಮೊಸರು ಎತ್ಕೋಬೇಕು. ನಾನು ಇವಾಗ ಗಟ್ಟಿ ಮೊಸರು ಎತ್ಕೊಂಡಿದ್ದೀನಿ. ಇದನ್ನ ನಾನು ಒಂದು ಸ್ಪೂನ್ ಆಗುವಷ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೋತೀನಿ. ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು. ಹಾಗೆ ಕಟ್ ಮಾಡಿರುವಂಥ ಶುಂಠಿ ಮತ್ತು ನಿಮಗೆ ಖಾರಕ್ಕೆ ಬೇಕಾದ ರೀತಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಾವು ಇವಾಗ ಇದನ್ನ ಇಷ್ಟನ್ನ ರುಬ್ಕೊಬರೋಣ, ಫುಲ್ ರುಬ್ಕೊಬರಬೇಕು. ನೋಡಿ ನಾನು ಇವಾಗ ಇದನ್ನ ರುಬ್ಕೊಬಂದಾಯಿತು. ನಾನು ಇವಾಗ ಅದಕ್ಕೇ ಪುನಃ ಮೊಸರು ಸೇರಿಸ್ಕೋತೀನಿ. ಎರಡು ಸ್ಪೂನ್ ಮೊಸರು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೋತೀನಿ. ಇವಾಗ ಇದನ್ನ ಪುನಃ ರುಬ್ಕೋತೀನಿ. ಹಾಗೆ ಒಂಚೂರು ಉಪ್ಪು ಸೇರಿಸ್ತೀನಿ. ಆಮೇಲೆ ನೋಡಿ ಸೇರಿಸ್ಕೊಳ್ಳೋಣ. ಇವಾಗ ಇದು ಸಾಕು. ಪುನಃ ನಾನು ಇದನ್ನ ರುಬ್ಕೊಬರ್ತೀನಿ. ಇವಾಗ ನಾನು ರುಬ್ಕೊಬಂದಾಯಿತು, ಅದನ್ನ ಬೌಲ್ಗೆ ಸೇರಿಸ್ಕೋತೀನಿ. ಇದಕ್ಕೆ ನಾವಿನ್ನು ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಆವಾಗಲೇ ಸ್ವಲ್ಪನೇ ಉಪ್ಪು ಸೇರಿಸ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಇವಾಗ. ಹಾಗೆ ಸ್ವಲ್ಪ ನೀರು, ನೀರು ಸೇರಿಸಿದ್ರೆ ನಮ್ಮ ಮಸಾಲ ಮಜ್ಜಿಗೆ ರೆಡಿ ಆಯಿತು. ನೋಡಿ ಇಷ್ಟೆಲ್ಲ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಐಸ್ ಕ್ಯೂಬ್ ಸೇರಿಸ್ಕೋತೀನಿ. ಇನ್ನು ನಾನು ಗ್ಲಾಸಿಗೆ ಸರ್ವ್ ಮಾಡ್ಕೋತೀನಿ. ಈ ರೀತಿ ನಾವು ಮಸಾಲ ಮಜ್ಜಿಗೆನೂ ಮಾಡ್ಕೊಂಡು ಕುಡಿಬೋದು. ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತಂಪಾಗಿರುತ್ತೆ. ಎಲ್ಲರೂ ಮನೇಲಿ ಇದು ರೀತಿ ಟ್ರೈ ಮಾಡಿ ಅನ್ಸತ್ತೆ. ನಾ ಮಾಡಿದ ರೀತಿಲಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತಲೂ ತಿಳಿಸಿ. ಓಕೆ, ನಾನು ಇನ್ನು ನಿಮಗೆ ನೆಕ್ಸ್ಟ್ ಇವಾಗ ಸ್ವೀಟ್ ಲೆಸ್ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಆಗಲೇ ನಾವು ಮಸಾಲ ಮಜ್ಜಿಗೆ ಮಾಡ್ಕೊಂಡಿವಲ್ಲ, ಇವಾಗ ಸ್ವೀಟ್ ಲಸ್ಸಿ ಮಾಡ್ಕೊಳ್ಳೋಣ. ಸ್ವೀಟ್ ಲಸ್ಸಿ ಮಾಡೋಕ್ಕೆ ಏನು ಬೇಕಾಗಿಲ್ಲ, ಬರೀ ನಾ ಮೊಸರು ಮತ್ತು ಶುಗರ್ ಇದ್ದರೆ ಸಾಕು. ನಾ ಮೊಸರನ್ನ ಇವಾಗ ಫಸ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೋತೀನಿ. ಒಂದು ಎರಡು ಸ್ಪೂನ್ ಮೊಸರು ಸೇರಿಸ್ಕೋತೀನಿ. ಅದಕ್ಕೆ ಶುಗರ್ ಸೇರಿಸ್ಕೋತೀನಿ. ಅಲ್ಲಿಂದ ತುಂಬ ಸ್ವೀಟ್ ಬೇಕಾದರೆ ಸೇರಿಸ್ಕೊಳ್ಳಿ. ನಾನು ಈಗ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಶುಗರ್ ಸೇರಿಸ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನ ರುಬ್ಕೊಬರ್ತೀನಿ. ನೋಡಿ ನಾನು ಇವಾಗ ಇದನ್ನ ಬ್ಲೆಂಡ್ ಮಾಡ್ಕೊಬಂದಿದ್ದೀನಿ. ಪುನಃ ಅದಕ್ಕೆ ನಾನು ಮೊಸರು ಸೇರಿಸ್ಕೋತೀನಿ. ಇದು ಸ್ವಲ್ಪ ತಿಕ್ಕಿರುತ್ತೆ, ನಮ್ಮ ಮಸಾಲ ಮಜ್ಜಿಗೆ ಥರ ತೆಳ್ಳಗಿರಲ್ಲ. ಸ್ವೀಟ್ ಲಸ್ಸಿ ಸ್ವಲ್ಪ ತಿಕ್ಕಾಗಿರಬೇಕು. ಪುನಃ ಇದನ್ನು ಬ್ಲೆಂಡ್ ಮಾಡ್ಕೊಬರ್ತೀನಿ. ನಾನು ಇವಾಗ ಬ್ಲೆಂಡ್ ಮಾಡ್ಕೊಬಂದಿದ್ದೀನಿ, ಅದನ್ನ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ ಇದು ಈ ರೀತಿ ಇಷ್ಟು ತಿಕ್ಕಾಗಿರಬೇಕು. ಇದು ತೆಳ್ಳಗೆ ಮಾಡ್ಕೋಬೇಡಿ, ಟೇಸ್ಟ್ ಬರಲ್ಲ ಅದು. ಇನ್ನು ನಾನು ಇದನ್ನ ಇವಾಗ ಗ್ಲಾಸಿಗೆ ಸೇರಿಸ್ಕೋತೀನಿ. ನೋಡಿ ನಮ್ಮದು ಮಸಾಲ ಮಜ್ಜಿಗೆ ಮತ್ತು ಸ್ವೀಟ್ ಲಸ್ಸಿ ಎರಡೂ ರೆಡಿಯಾಗಿದೆ. ಈ ರೀತಿ ಶೆಕೆಗೆ ಈ ರೀತಿ ಮಾಡ್ಕೊಂಡು ಕುಡೀರಿ ಇವಾಗ, ಮತ್ತು ತಂಪಾಗಿರುತ್ತೆ. ಈ ರೀತಿನೇ ಮನೇಲಿ ಎಲ್ಲರೂ ಮಾಡಿ. ನಾನು ಚಾನಲ್ನ ಎಲ್ಲರೂ ಇದೇ ರೀತಿ ಸಪೋರ್ಟ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬು ಮಾಡಿ ಮತ್ತು ಲೈಕ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.